ರಂಗವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸತ್ಯಧಾರಾವಾಹಿಯಲ್ಲಿ ರೂಪೇಶ್ ಅವರು ನಟಿಸುತ್ತಿದ್ದಾರೆ. ಕೀರ್ತನಾಳ ಪತಿಯಾಗಿ ಅವರು ನಟಿಸುತ್ತಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ರೂಪೇಶ್ ಕುಮಾರ್ ಅವರು ಶ್ರುತಿ ಆಫೀಸ್ನ ಬಾಸ್ ಪಾತ್ರವನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಹುಡುಗ ರೂಪೇಶ್ ಕುಮಾರ್ ಅವರು ಇಂದು ಕಿರುತೆರೆ ಇರಿತೆರೆಯಲ್ಲಿ ಸಕ್ರಿಯವಾಗಿದ್ದಾರೆ. ಸಿನಿಮಾ ಧಾರಾವಾಹಿ ಎಂದು ಸದಾ ನಟನೆಯಲ್ಲಿ ಬ್ಯುಸಿಯಾಗಿರುತ್ತಾರೆ. ರೂಪೇಶ್ ಅವರು ಮೂಲತಃ ಗುಲ್ಬರ್ಗಾದವರು. ಅವರ ಅಜ್ಜ ವೀರನಪ್ಪ ತಿಮ್ಮಾಜಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರಂತೆ. ಮುಂಬೈನಲ್ಲಿ ರಾಮಾನಂದ್ ಸಾಗರ್ ಅವರ ಸಂಸ್ಥೆಯಲ್ಲಿ ರೂಪೇಶ್ ಕುಮಾರ್ ನಟನೆ ಕಲಿತರು. ಅಲ್ಲಿಯೇ ಅವರಿಗೆ ಎರಡು ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತಿದೆ. ರಂಗೋಲಿ, ಲಕ್ಷ್ಮೀ ಬಾರಮ್ಮ, ಅಗ್ನಿಸಾಕ್ಷಿ, ಸ್ಟಾರ್ ಪ್ಲಸ್ನ ಸಾಯಿಬಾಬಾ, ನಾಗಕನ್ನಿಕೆ, ರಾಧಾ ಕಲ್ಯಾಣ, ಮಹಾಭಾರತ ಮುಂತಾದ ಧಾರಾವಾಹಿಗಳಲ್ಲಿ ರೂಪೇಶ್ ನಟಿಸಿದ್ದರು. ನೆಗೆಟಿವ್ ಪಾತ್ರ ರೂಪೇಶ್ ಅವರು ಪಾಸಿಟಿವ್ ಪಾತ್ರಗಳಿಗಿಂತ ಹೆಚ್ಚಾಗಿ ನೆಗೆಟಿವ್ ಪಾತ್ರಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿದ್ದಾರೆ. ಮೀನಾ ಬಜಾರ್, ಭಾಗ್ಯರಾಜ್, ಮಂಗಾಟ, ದುನಿಯಾಟು ಮುಂತಾದ ಸಿನಿಮಾಗಳಲ್ಲಿ ರೂಪೇಶ್ ನಟಿಸಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ರೂಪೇಶ್ ಅವರ ಕುಟುಂಬದ ಕ್ರೇಜಿ ಕುಟುಂಬ ಎಂಬ ಗ್ರೂಪ್ ಇದೆ. ಅದರಲ್ಲಿ ರೂಪೇಶ್ ಅವರ ಪತ್ನಿ ತಾಯಿ ಜೊತೆ ಕಾಮಿಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ರೂಪೇಶ್ ಅವರು ತೆರೆ ಮೇಲೆ ಕಾಣಿಸಿಕೊಳ್ಳುವ ನೆಗೆಟಿವ್ ಪಾತ್ರಗಳಿಗೂ ಈ ಕಾಮಿಡಿ ಪಾತ್ರಗಳಿಗೂ ತುಂಬಾ ವ್ಯತ್ಯಾಸ ಕಾಣುವುದು. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.